ಹಾಯ್, ಇವತ್ತು ನಾವು ವಿತೌಟ್ ಪವರ್ ಅಂದರೆ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಇಲ್ದಲೇ ನೀರನ್ನು ನಮ್ಮನೆಯಲ್ಲಿ ಈ ಕಾಯಿಲ್ಸ್ಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಪ್ಯೂರಿಫೈ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಇದನ್ನು ಈಗ ಕನೆಕ್ಟ್ ಮಾಡಿದ್ದೀವಿ ಟ್ಯಾಪಿಗೆ. ಆ ಟ್ಯಾಪಿಂದ ಬರ್ತಿರುವಂತಹ ನೀರನ್ನು ನಾವು ಏನು ಮಾಡಿರ್ತೀವಿ, ಆ ಜಾಗದಲ್ಲಿ ಕನೆಕ್ಟ್ ಮಾಡ್ತೀವಿ. ಎಲ್ಲ ಕನೆಕ್ಟರ್ಸ್ಗಳನ್ನ ನೀವು ಯಾವುದೇ ಒಂದು ಪ್ಯೂರಿಫೈಯರ್ ಅಥವಾ ಫಿಲ್ಟರ್ ಶಾಪಿಗೆ ಹೋದರೆ ಸಿಗುತ್ತೆ. ಅಲ್ಲಿಂದ ಬರುವಂಥ ನೀರನ್ನು ಇದು ಪ್ರೀ ಫಿಲ್ಟರ್ನ ಇನ್ಪುಟ್ಟಿಗೆ ನಾವು ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಏನಾದರೂ ಕಸ ಆಗುತ್ತೆ, ಏನಾರು ಇದ್ರೂ ಫಿಲ್ಟ್ರಾಗಿ ಅದರಿಂದ ಬರುವಂತಹ ಔಟ್ಪುಟ್ಟು ಮೋಟ್ರಿಗೆ ಕನೆಕ್ಟ್ ಆಗಿದೆ. ಈ ಮೋಟ್ರ್ ಕನೆಕ್ಟಿವಿಟಿಯಿಂದ ನೀವು ಬೇಕಾದ್ರೆ ತೆಗಿಬೋದು. ನಾನದು ಎಮರ್ಜೆನ್ಸಿ ಮೋಟ್ರ್ ಇಟ್ಟಿದ್ದೀನಿ. ಸರಿ, ಆ ಮೋಟ್ರನ್ನ ಇನ್ ಪಾಯಿಂಟಿಗೆ ಹೋಗುತ್ತೆ. ಓಕೆ, ಆ ಆರೋ ಮಾರ್ಕ್ ನೋಡ್ಬೋದು ನೀವು. ಆ ಇನ್ನೊಂದು ಸೈಡಲ್ಲಿರೋ ಇನ್ನೊಂದು ಆರೋ ಮಾರ್ಕ್ ಅಂದರೆ ಮೋಟ್ರನ್ನ ಔಟ್ಪುಟ್. ಅದರಿಂದ ಬಂದಂತಹ ಪೈಪು ಸೆಡಿಮೆಂಟ್ ಫಿಲ್ಟರ್ನ ಇನ್ಪುಟ್ಟಿಗೆ ಹೋಗುತ್ತೆ. ಓಕೆ, ಸೆಡಿಮೆಂಟ್ ಫಿಲ್ಟರ್ನ ಇನ್ಪುಟ್. ಸೆಡಿಮೆಂಟ್ ಫಿಲ್ಟರ್ನ ಔಟ್ಪುಟ್ಟಿಂದ ಬರೋದು ಈ ಆರೋ ಮಾರ್ಕ್ ನೋಡ್ಬೋದು ನೀವು. ವಾಟ್ರ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನು, ಫ್ಲೋ ಆಗುತ್ತೆ ಅನ್ನೋದನ್ನು ತೋರಿಸಿದರೆ ಈ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಫ್ರಮ್ ಇನ್ಪುಟ್ಟಿಂದ. ಇದು ಇನ್ಪುಟ್ಟು, ಇಲ್ಲಿಂದ ಔಟ್ಪುಟ್ ಹೀಗೆ ಬರುತ್ತೆ. ಔಟ್ಪುಟ್ ಬಂದಾದ ನಂತರ ಔಟ್ಪುಟ್ಟನ್ನು ನಾವು ಪ್ರೀ ಕಾರ್ಬನ್ ಫಿಲ್ಟ್ರಿಗೆ ಹಾಕ್ತೀವಿ. ಸೆಡಿಮೆಂಟ್ ಫಿಲ್ಟರ್ನ ಔಟ್ಪುಟ್ನ ಪ್ರೀ ಕಾರ್ಬನ್ ಫಿಲ್ಟರ್ನ ಇನ್ಪುಟ್ಟಿಗೆ. ಈ ಪ್ರೀ ಕಾರ್ಬನ್ ಫಿಲ್ಟರ್ನಲ್ಲೂ ಕೂಡ ನೀವು ಆರೋ ಡೈರೆಕ್ಷನ್ ನೋಡ್ಬೋದು, ಅದು ವಾಟರ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಈ ಪ್ರೀ ಕಾರ್ಬನ್ನಿಂದ ಬರುವಂತಹ ಔಟ್ಪುಟ್ನಿಂದ ಬರುವಂತಹ ವಾಟರ್ನ ನಾವು ಮೆಂಬ್ರೇನ್ ಕಾಯಿಲ್ನ ಇನ್ಪುಟ್ಟಿಗೆ ಹಾಕ್ತೀವಿ. ಮೆಂಬ್ರೇನ್ ಕಾಯಿಲ್ನಲ್ಲಿ ಎರಡು ಇರುತ್ತೆ. ಒಂದು ಇರೋದು ಇನ್ಪುಟ್ಟು, ಈ ಎರಡು ಔಟ್ಪುಟ್ ಇರೋದು ಎರಡಲ್ಲಿ ಹೋಲ್ಸ್ ಇರುತ್ತೋ ಅದನ್ನು ಔಟ್ಪುಟ್ ಅಂತ ಹೇಳ್ತಾರೆ. ಅದರಲ್ಲಿ ಎರಡು ಸೆಕ್ಷನ್ ಇರುತ್ತೆ. ಒಂದು ಪ್ಯೂರಿಫೈಡ್ ವಾಟ್ರು, ಇದು ಪ್ಯೂರಿಫೈಡ್ ವಾಟ್ರು ನಮ್ಮ ಬರುತ್ತೆ. ಇದನ್ನು ಸೀದಾ ನಾವು ವಾಟರ್ ಟ್ಯಾಂಕಿಗೆ ಕನೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಏನು ಓಪನಿಂಗ್ ಇದೆಯಲ್ಲ, ಅದು ವೇಸ್ಟ್ ವಾಟರ್. ಪ್ಯೂರಿಫೈಡ್ ಆದ ನಂತರ ವೇಸ್ಟ್ ವಾಟರ್ನ ಬರೋದು ಆಗುತ್ತೆ. ಸೊ ವೇಸ್ಟ್ ವಾಟರ್ ಕನೆಕ್ಟರ್ನಲ್ಲಿ ನಾವು ಕೆ ಫ್ಲೋ ಅಂತೇಳಿ ಕನೆಕ್ಟ್ ಮಾಡ್ತೀವಿ. ಇದೇನಕ್ಕೆ ಅಂದರೆ ಪ್ರೆಷರ್ ಬಿಲ್ಡ್ ಮಾಡಲಿಕ್ಕೆ. ಇದು ಕನೆಕ್ಟ್ ಮಾಡಿದಾಗ ಫ್ಲೋನ ನಾವು ಮೆಂಬ್ರೇನ್ ಒಳಗಡೆ ಪ್ರೆಷರ್ ಬಿಲ್ಡಾಗಿ ಪ್ಯೂರಿಫೈಡ್ ವಾಟ್ರು ಒಂದು ಡೈರೆಕ್ಷನಲ್ಲಿ, ಒಂದು ಔಟ್ಪುಟ್ನಲ್ಲಿ, ಇನ್ನೊಂದರಲ್ಲಿ ವೇಸ್ಟಲ್ಲಿ ಬರುತ್ತೆ. ಆ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೋಸ್ಕರ ಆ ಒಂದು ಕಾಯಿಲ್ನ ಹಾಕ್ತೀವಿ. ಸೊ ಈಗ ನೀವು ನೋಡಿದಾಗೆ ಇಲ್ಲಿ ನೋಡಿ, ನೀರು ಲೈಟಾಗಿ ಲೀಕ್ ಆಗ್ತಾ ಇದೆ. ಅಂದರೆ ನಾನು ಮೋಟ್ರ್ ಆನ್ ಮಾಡಿಲ್ಲ. ಮೋಟ್ರ್ ವಿತೌಟ್ ಆನ್ ಮಾಡಿದ್ರೇ ಸ್ಟಿಲ್ ವಾಟ್ರು ಪ್ಯೂರಿಫೈ ಆಗ್ತಾ ಇದೆ. ಅಲ್ಲೇನು ನೀರು ಕಾಣಿಸ್ತಿದೆಯಲ್ಲ ಫ್ಲೋನಲ್ಲಿ, ಏನು ಬರ್ತಿದೆಯಲ್ಲ, ಅದು ವೇಸ್ಟ್ ವಾಟರ್. ಸೊ ವಾಟರ್ ಪ್ಯೂರಿಫೈ ಮಾಡಬೇಕು ಅಂದರೆ ಮೇಯ್ನ್ ಬೇಕಾಗಿರೋದು ಮಿಕ್ಸ್ ಪಾರ್ಟ್ಸ್ ಬಂದು ಸೆಡಿಮೆಂಟ್ ಫಿಲ್ಟರು, ಪ್ರೀ ಕಾರ್ಬನ್ನು ಮತ್ತು ಮೆಂಬ್ರೇನ್. ಈ ಮೂರು ಕಾಯಿಲ್ ಇದ್ದರೆ ಸಾಕು. ಪ್ರೀ ಫಿಲ್ಟರ್ ಬಂದು ನಮಗೆ ಜಸ್ಟ್ ಈ ಮೂರು ಸೆಗ್ಮೆಂಟಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಫಿಲ್ಟ್ರಾಗಿ ಬರಲಿ ಅಂತೇಳಿ ಕನೆಕ್ಟ್ ಮಾಡಿಟ್ಟಿದ್ದೇವೆ. ಬಟ್ ಮೇಯ್ನ್ ಪಾರ್ಟ್ ಬಂದು ಪ್ರೀ ಫಿಲ್ಟರ್ ಆದ ನಂತರ ನಮಗೆ ಬರಬೇಕಾಗಿರೋದು ಸೆಡಿಮೆಂಟ್ ಫಿಲ್ಟ್ರು, ಪ್ರೀ ಕಾರ್ಬನ್ ಫಿಲ್ಟರು ಮತ್ತು ಮೆಂಬ್ರೇನು. ಮೆಂಬ್ರೇನ್ ಈಸು ಹೇಗೆ ಅಂದರೆ ಕಿಡ್ನಿ ಇದ್ದಂಗೆ ನಮ್ಮ ವಾಟರ್ ಪ್ಯೂರಿಫೈನಲ್ಲಿ. ಅದು ನೀಟಾಗಿ ಪ್ಯೂರಿಫೈ ಮಾಡಿ ಒಂದು ವೇಸ್ಟನ್ನು ನೋಡಿ ಇಲ್ಲಿ ಬರ್ತಾ ಇದೆ. ವೇಸ್ಟ್ ವಾಟರ್ ಕಂಟಿನ್ಯೂಸಾಗಿ ಹೋಗ್ತಾನೇ ಇದೆ. ಅಷ್ಟು ವೇಸ್ಟ್ ವಾಟರ್ ಹೋಗ್ತಾ ಇದ್ದರೆ ಅದಕ್ಕೆ ಈಕ್ವಲೆಂಟ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ವಾಟ್ರ್ ಪ್ಯೂರಿಫೈ ಆಗಿ ಬರ್ತಾ ಇರುತ್ತೆ. ಈ ಪೈಪ್ನಲ್ಲಿ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಹನಿ ರೂಪದಲ್ಲಿ ಹನಿ ನೀರು ಪ್ಯೂರಿಫೈ ಆಗಿ ಬೀಳ್ತಾ ಇರುತ್ತೆ. ನೋಡ್ಬೋದು ಹನಿ ಬೀಳ್ತಾ ಇದೆ, ಒಂದೊಂದೇ ಹನಿ ಬೀಳ್ತಾ ಇದೆ. ಇದು ನಾನು ಮೋಟ್ರ್ ಆನ್ ಮಾಡಿಲ್ಲ, ಆನ್ ಮಾಡ್ದಲೇ ಇಲ್ದಾಗಲೂ ಕೂಡ ಬರ್ತಾ ಇದೆ. ಸೊ ಇದೇನಕ್ಕೆ ಅಂದರೆ ನಾವು ಎಲ್ಲೇ ರೀತಿ ಯಾವುದೇ ರೀತಿಯಲ್ಲಿ ಸೋಲನೈಡ್ ವಾಲ್ ಇಲ್ಲ. ನೀವು ಜನರಲ್ ವಾಟರ್ ಪ್ಯೂರಿಫೈಯರ್ ತೊಗೊಂಡಾಗ ಸೋಲನೈಡ್ ವಾಲ್ ಇರುತ್ತೆ. ಆ ಸೋಲನೈಡ್ ವಾಲು ಯಾವಾಗ ಮೋಟ್ರು ಆನ್ ಇರಲ್ಲ ಅಥವಾ ಪವರ್ ಆನ್ ಇರಲ್ಲ ಆವಾಗ ಆಫ್ ಆಗಿಬಿಡುತ್ತೆ ಅದು. ಹಾಗಾಗಿ ವಾಟರ್ ಫ್ಲೋನ ವರ್ಕ್ ಮಾಡ್ತಿರಲ್ಲ. ಸೊ ಈಗ ನಾವು ನೋಡಿ, ಸ್ವಿಚ್ ಆನ್ ಮಾಡ್ತೀನಿ. ಇವಾಗ ಸ್ವಿಚ್ ಆನ್ ಮಾಡಿರೋದ್ರಿಂದ ಮೋಟ್ರ್ ಸ್ಟಾರ್ಟ್ ಆಯಿತು. ಮೋಟ್ರ್ ಸ್ಟಾರ್ಟ್ ಆಗಿದ್ದರಿಂದ ಈಗ ನೋಡಿ, ಈಗ ಪ್ರೆಷರ್ ಬಿಲ್ಡಾಗಿ ವಾಟರ್ ಪ್ಯೂರಿಫಿಕೇಷನ್ ಫಾಸ್ಟಾಗಿ ಆಗ್ತಾಯಿದೆ. ಸೊ ಈಗ ಜಾಸ್ತಿ ವೇಸ್ಟ್ ವಾಟರ್ ಬರ್ತಾ ಇದೆ. ಏಕೆಂದರೆ ಮೋಟ್ರು ಇವಾಗ ವಾಟರ್ನ ಜಾಸ್ತಿ ಪಂಪ್ ಮಾಡ್ತಿರೋದ್ರಿಂದ ಮೆಮ್ರೇನು ಅವೆಲ್ಲ ಇವಾಗ ಜಾಸ್ತಿ ನೀರನ್ನು ಇವಾಗ ಫ್ಲೋ ಆಗಿ ಸ್ಟಾರ್ಟ್ ಆಯಿತು. ಈಗ ನೀವು ಈ ಪೈಪ್ನಲ್ಲಿ ನೋಡ್ಬೋದು ಪ್ಯೂರಿಫೈಡ್ ವಾಟ್ರ್ ಕೂಡ ಫ್ಲೋ ಜಾಸ್ತಿ ಆಯಿತು.
ಇದು ಮೋಟ್ರ್ ಆನ್ ಮಾಡಿದಾಗ ಎಷ್ಟು, ಬಟ್ ಮೋಟ್ರ್ ಆನ್ ಮಾಡಿಲ್ಲ ಅಂದರೆ ಹನಿ ಹನಿ ರೂಪದಲ್ಲಿ ಫಿಲ್ಟರ್ ಆಗ್ತಾನೆ ಇರುತ್ತೆ. ಕಾರಣ ಏನು ಅಂದರೆ ನಮ್ಮಲ್ಲಿ ಓವರ್ ಹೆಡ್ ಟ್ಯಾಂಕ್ ಬಂದು ಮೊದಲನೇ ಫ್ಲೋರ್ನಲ್ಲಿದೆ. ಸೊ ಮೊದಲನೇ ಫ್ಲೋರಿಂದ ಈ ಟ್ಯಾಪಿಗೆ ಏನು ಪ್ರೆಷರ್ ವಾಟ್ರ್ ಬರುತ್ತೋ ಅಷ್ಟು ಪ್ರೆಷರ್ ವಾಟ್ರ್ನಲ್ಲೇ ಈ ನಮ್ಮ ಮೆಂಬ್ರೇನು, ಐ ಮೀನ್ ಈ ವಾಟರ್ ಪ್ಯೂರಿಫೈ ಮಾಡೋ ಸರ್ಕ್ಯೂಟು ಅಥವಾ ಈ ಪ್ಯೂರಿಫೈ ಮಾಡೋ ಒಂದು ಸಿಸ್ಟಮು ಪ್ಯೂರಿಫೈ ಮಾಡ್ತಾ ಇದೆ ಆ ಪ್ರೆಷರ್ ಇಸನ್ನು. ಬಟ್ ಏನಪ್ಪ ಅಂದರೆ ಸ್ಲೋ ಆಗಿ ಬರುತ್ತೆ, ವಿಚ್ ಇಸ್ ಓಕೆ. ನಮಗೆ ಯಾವಾಗಾದ್ರೆ ಎಮರ್ಜೆನ್ಸಿ ಬೇಕು ಅಂದರೆ ಈ ಮೋಟ್ರನ್ನ ಕನೆಕ್ಷನ್ ಇಟ್ಕೊಬೋದು, ಬಟ್ ಆನ್ ಮಾಡೋದು ನಾವು ಯಾವಾಗ ನಮಗೆ ರಿಕ್ವೈರ್ಮೆಂಟ್ ಇರುತ್ತೋ ಆಗ ಮಾತ್ರ ಮಾಡ್ಬೋದು, ಬಾಕಿ ಅಂತ ಅವಶ್ಯಕತೆ ಇಲ್ಲ. ನೋಡಿ, ಸೆಡಿಮೆಂಟ್ ಫಿಲ್ಟ್ರು 200 ರೂಪಾಯಿ ಆಗುತ್ತೆ, ಕಪ್ರಿ ಕಾರ್ಬನ್ 200 ರೂಪಾಯಿ ಆಗುತ್ತೆ, ಮೆಂಬ್ರೇನ್ ಕಾಯಿಲ್ ಮಾತ್ರ ಮೆಂಬ್ರೇನ್ ಕಾಯಿಲ್ ಮತ್ತು ಹೌಸಿಂಗ್ ಬಂದು ನಿಮಗೆ 1.5 ಸಾವಿರಕ್ಕೆ ಆಗ್ಬೋದು. ಮೆಂಬ್ರೇನ್ ಮಾತ್ರ ಕಾಸ್ಟ್ಲಿ, ಬಾಕಿ ಅಂತೆ ಪೈಪೆಲ್ಲ ನಿಮಗೆ ಏನೊಂದು 50 ರೂಪೀಸ್ ಒಳಗಡೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು ವಿತಿನ್ 2000 ಒಳಗಡೆ ನೀವು ಪ್ಯೂರಿಫೈ, ನೀವು ಮೋಟ್ರು ಪರ್ಚೇಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ವಿತೌಟ್ ಮೋಟರ್ ಯು ಕ್ಯಾನ್ ರನ್ ಇಟ್. ಸೊ ಜಸ್ಟ್ ಇನ್ 2000 ಒಳಗಡೆ ನೀವು ಒಂದು ನಿಮಗೆ ಮನೆಗೆ ಬೇಕಾಗಿರುವಂತಹ ಫಿಲ್ಟರ್ನ ನೀವು ರೆಡಿ ಮಾಡ್ಕೊಂಡು ಹಾಕ್ಕೊಬೋದು. ಸೊ ಇದನ್ನು ಅಡ್ವಾಂಟೇಜನ್ನು ಎಲ್ಲರೂ ಉಪಯೋಗಿಸ್ತೀರಾ ಅಂತ ಅಂದ್ಕೊತೀನಿ. ನಿಮಗೆ ಕನೆಕ್ಷನ್ ಮಾಡಿದ ನಂತರ ನೀವು ಒಂದು ಲೈಕನ್ನು ಅಥವಾ ಬೇರೆಯವರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಲಿಕ್ಕೆ ನೀವು ಈ ವಿಡಿಯೋನ ಕಳಿಸ್ಕೊಡ್ಬೋದು. ಥ್ಯಾಂಕ್ ಯು.